ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ನಾನಿಕನಾದ ಯೋಹಾನನ ಉಪದೇಶ ರೀಪ್ರಿಂಟ್ ಪುಟದ ಸಂಖ್ಯೆ ಎರಡು ಸಾವಿರದ ಐನೂರ ಅರವತ್ತೆರಡು ಪುಟದ ಸಂಖ್ಯೆ ಐವತ್ತೇಳು ಐವತ್ತೆಂಟು ಈ ಪಠ್ಯ ವಿಷಯದ ಮೇಲಿನ ವ್ಯಾಖ್ಯಾನುಕಾರರಲ್ಲಿ ಅನೇಕರು ಸ್ನಾನಿಕನಾದ ಯೋಹಾನನ ಸೇವೆಯು ಕ್ರಿಸ್ತಶಕ ಇಪ್ಪತ್ತಾರರಲ್ಲಿ ಪ್ರಾರಂಭವಾಯಿತೆಂದು ಹೇಳಿಕೊಂಡಿರುವರೆಂಬುವುದು ನಿಸ್ಸಂದೇಹ ಹಾಗೂ ಇದು ಖಚಿತವೆಂಬಂತೆ ಪ್ರತಿಪಾದಿಸುವುದರ ಮೂಲಕ ಅವರ ಈ ಸಂಗತಿಗೆ ನಮ್ಮಲ್ಲಿ ಸಾಕ್ಷಾಧಾರ ಇಲ್ಲದಿರುವುದನ್ನು ಮುಚ್ಚಿಹಾಕಲು ಯತ್ನಿಸಿರುವರು ಯೋಹಾನನ ಸೇವೆಯ ಕಾಲಾವಧಿ ದಿನಾಂಕದ ನಿಷ್ಕರ್ಷೆಯು ಕೇವಲ ಅವರ ಅವಿಚಾರಕವಾದ ಅಭಿಪ್ರಾಯ ಎಂಬುವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಶಾಸ್ತ್ರಜ್ಞರುಗಳಲ್ಲಿ ಪ್ರಚಲಿತವಾಗಿರುವಂತೆ ನಮ್ಮ ಕರ್ತನ ಜನನದ ದಿನಾಂಕದ ತಪ್ಪಾದ ಗಣನೆಯನ್ನು ಇದು ದೃಢಪಡಿಸುವ ಸಲುವಾಗಿರುವುದು ನಮ್ಮ ಕರ್ತನು ತನ್ನ ದಾಯಾದಿಯಾದ ಯೋಹಾನನಿಗೆ ಆರು ತಿಂಗಳು ಕಿರಿಯನೆಂಬುವುದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ದೃಢಪಡಿಸಲಾಗಿದ್ದರು ಯೋಹಾನನು ಮೂವತ್ತು ವಯಸ್ಸಿನವನಾಗಿದ್ದಾಗ ಚಕ್ರವರ್ತಿಯಾದ ಅವುಗಸ್ತನ ಆಳ್ವಿಕೆಯ ಹದಿನೈದನೆಯ ವರ್ಷದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದನೆಂದು ಈ ಪಠ್ಯ ವಿಷಯದಲ್ಲಿ ತಿಳಿಸಿರುವಂತೆ ನಮ್ಮ ಕರ್ತನ ಮತ್ತು ಸ್ನಾನಿಕನಾದ ಯೋಹಾನನ ಜೀವನ ಚಾರಿತ್ರಿಕ ಸಂಬಂಧವಾದ ದಿನಾಂಕಗಳಿಗೆ ಹೊಂದಿಕೊಂಡಂತೆ ಸತ್ಯವೇದ ಇತರ ಭಾಗದಲ್ಲಿ ಈ ದಿನಾಂಕಗಳ ವಿಷಯದಲ್ಲಿ ನಿಕಟವಾಗಿ ಖಚಿತವಾದ ಸೂಚನೆ ಇರುವುದಿಲ್ಲ ಯೇಸುವು ತನ್ನ ಸೇವೆಯ ಸೇವೆಯನ್ನು ಕ್ರಿಸ್ತಶಕ ಇಪ್ಪತ್ತೊಂಬತ್ತರ ಬದಲು ಕ್ರಿಸ್ತಶಕ ಇಪ್ಪತ್ತೇಳರಲ್ಲಿ ಆರಂಭಿಸಿದನೆಂದು ಹೇಳಿಕೊಳ್ಳುವವರು ಯೋಹಾನನು ಕ್ರಿಸ್ತಶಕ ಇಪ್ಪತ್ತಾರರಲ್ಲಿ ಸೇವೆಯನ್ನು ಆರಂಭಿಸಿದನೆಂದು ಹೇಳುತ್ತಾರೆ ಇದನ್ನು ಪಠ್ಯ ವಿಷಯದಲ್ಲಿರುವ ಅಂಶಕ್ಕೆ ಸರಿಹೊಂದಿಸಲು ಅವರು ಔಗಸ್ತ ಸೀಸರನ ಆಳ್ವಿಕೆಯನ್ನು ಚಾರಿತ್ರಿಕವಾಗಿ ಅಂಗೀಕೃತವಾದ ದಿನಾಂಕಗಳಿಗಿಂತ ಎರಡು ವರ್ಷಗಳ ಮೊದಲೇ ಪ್ರಾರಂಭವಾಗಿತ್ತೆಂದು ಗಣನೆ ಮಾಡಿ ಹೇಳುವ ಅನಿರ್ವಾರ್ಯಕ್ಕೆ ಒಳಗಾಗುತ್ತಾರೆಂಬುವುದನ್ನು ಮರೆಯಬಾರದು ಈ ವಿಷಯದಲ್ಲಿನ ವಿಶೇಷ ಪ್ರಸ್ತಾಪನೆಗಳಿಗೆ ಸತ್ಯವೇದ ಅಧ್ಯಯನ ಪಾಠಮಾಲೆ ಎರಡನೇ ಗ್ರಂಥದ ಐವತ್ನಾಲ್ಕನೇ ಪುಟವನ್ನು ನೋಡುವಂತೆ ನಮ್ಮ ಓದುಗರಿಗೆ ಶಿಫಾರಸ್ಸು ಮಾಡುತ್ತೇವೆ ಯೋಹಾನನ ವಿಷಯದಲ್ಲಿ ಆತನು ಹುಟ್ಟಿದಂದಿನಿಂದ ಪವಿತ್ರಾತ್ಮ ಭರಿತನಾಗಿದ್ದೇನೆಂದು ನಾಗಿದ್ದನೆಂದು ಬರೆಯಲ್ಪಟ್ಟಿದೆ ಆದರೆ ಕ್ರೈಸ್ತರಲ್ಲಿನ ಸಂಗತಿಯಂತೆ ಯೋಹಾನನು ಪವಿತ್ರಾತ್ಮನಿಂದ ಹುಟ್ಟಿದವನೆಂದು ಇಲ್ಲಿ ಅಪಾರ್ಥ ಮಾಡಿಕೊಳ್ಳಬಾರದು ಯಾಕೆಂದರೆ ಅವನು ಪವಿತ್ರಾತ್ಮನಿಂದ ಹುಟ್ಟುವಂಥ ಸುವಾರ್ಥ ಯುಗದ ಕಾಲಗಳಿಗೆ ಮೊದಲೇ ಯಹುದ್ಯರ ಧರ್ಮಶಾಸ್ತ್ರದ ಕಾಲದಲ್ಲಿ ಹುಟ್ಟಿದ್ದನು ಹೀಗೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತಲೂ ದೊಡ್ಡವನು ಎದ್ದಿಲ್ಲ ಆದರೂ ದೇವರ ರಾಜ್ಯದಲ್ಲಿನ ಚಿಕ್ಕವನು ಇವನಿಗಿಂತಲೂ ದೊಡ್ಡವನಾಗಿರುವನೆಂದು ನಮ್ಮ ಕರ್ತನು ಯೋಹಾನನ ವಿಷಯವಾಗಿ ಹೇಳಿರುವನು ಅಂದರೆ ದೇವರ ಮಕ್ಕಳ ಮನೆತವ ಮನೆತನದವರಲ್ಲಿನ ಚಿಕ್ಕವನು ದೇವರ ಸೇವಕರ ಮನೆತನದವರಲ್ಲಿನ ಹೆಚ್ಚಿನವನಿಗಿಂತಲೂ ಉನ್ನತ ಸ್ಥಾನದಲ್ಲಿರುವನು ಮತ್ತಾಯ ಹನ್ನೊಂದು ಹನ್ನೊಂದು ಇಬ್ರಿಯ ಮೂರು ಐದರಿಂದ ಆರು ಅಪೋಸ್ತನನ್ನು ಮತ್ತೆ ಈ ವಿಷಯವನ್ನು ವಿವರಿಸಿ ಹೇಳಿರುವುದು ಆತನು ಅಂದರೆ ಯೇಸುವು ಇನ್ನು ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮವರವು ಇನ್ನೂ ಬಂದಿದ್ದಿಲ್ಲ ಯೋಹಾನ ಏಳು ಮೂವತ್ತೊಂಬತ್ತು ಇದಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಿರುವುದು ಯಹೂದ್ಯರ ಧರ್ಮಶಾಸ್ತ್ರದ ಕಾಲದ ಪರ್ಯಂತರ ಇದ್ದ ಇತರ ಪ್ರವಾದಿಗಳು ಪವಿತ್ರ ಆತ್ಮಧೀನರಾಗಿದ್ದ ರೀತಿಯಲ್ಲೇ ಯೋಹಾನನು ಹುಟ್ಟಿದಂದಿನಿಂದಲೂ ದೇವರಿಂದ ಬಂದ ಪವಿತ್ರಾತ್ಮನಿಂದ ಪವಿತ್ರ ಶಕ್ತಿ ಅಥವಾ ಪ್ರಭಾವದಿಂದ ಭರಿತನಾಗಿದ್ದನು ಹೀಗೆ ವ್ಯಕ್ತವಾಗಿರುವ ವಿಷಯಗಳು ನಮ್ಮನ್ನು ಯೋಹಾನನು ಏಸುವಿನಂತೆ ಪುರುಷ ಸಂಕಲ್ಪವಿಲ್ಲದೆಯೇ ಪವಿತ್ರಾತ್ಮನಿಂದ ನಿಷ್ಕಳಂಕವಾದ ರೀತಿಯಲ್ಲಿ ಹುಟ್ಟದಿದ್ದರೂ ಪವಿತ್ರತೆಗೆ ಪ್ರೇರಕವಾದ ಒಳ್ಳೆಯ ಸನ್ನಿವೇಶದಲ್ಲಿ ಆತನು ಹುಟ್ಟಿದವನಾಗಿದ್ದನು ಎಂಬುವುದನ್ನು ಗ್ರಹಿಸುವಂತೆ ಮಾಡುವುದು ದೇವರು ಅವನಲ್ಲಿ ಉದ್ದೇಶಿಸಿದ ಕಾರ್ಯಭಾರವನ್ನು ನೆರವೇರಿಸಲು ಸ್ವಭಾವ ಸಿದ್ಧವಾಗಿರುವ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಇದು ಅವನಿಗೆ ಅನುಕೂಲ ಅನುಕೂಲವಾಗಿತ್ತು ಇಲ್ಲಿ ವ್ಯಕ್ತಿಗಳ ಇಚ್ಛಾ ಸ್ವಾತಂತ್ರ್ಯಗಳಲ್ಲಿ ದೇವರ ಹಸ್ತಕ್ಷೇಪ ಹಸ್ತಕ್ಷೇಪವು ಒಳಗೊಂಡಿರುವುದೆಂಬ ಅಂಶವಿರುವುದಿಲ್ಲ ಯಾಕೆಂದರೆ ಪೌಲನು ಸಹ ಜನನದಲ್ಲಿಯೇ ತಾನು ಒಂದು ವಿಶೇಷ ಕಾರ್ಯಕ್ಕೆ ಒಬ್ಬ ವಿಶೇಷ ಸೇವಕನಾಗಿ ದೇವರಿಂದ ಆದುಕೊಳ್ಳಲ್ಪಟ್ಟವನೆಂದು ಹೇಳಿಕೊಂಡಿದ್ದಾನೆ ಹೀಗಿದ್ದರೂ ತನ್ನ ಸ್ವತಂತ್ರವಾದ ಸ್ವಂತ ಇಚ್ಛಾನುಸಾರ ಸಭೆಯ ಹಿಂಸಕನಾಗುವ ವಿವೇಚನಾರಹಿತವಾದ ತಪ್ಪಿಗೆ ಹೋಗುವಾಗಲೂ ಪೌಲನ ವಿಷಯದಲ್ಲಿ ದೇವರು ಹಸ್ತಕ್ಷೇಪ ಮಾಡಲಿಲ್ಲ ಹಾಗೂ ಕರ್ತನು ದಮಸ್ಕದ ಹಾದಿಯಲ್ಲಿ ಅವನನ್ನು ಗದರಿಸುವಾಗಲೂ ಆತನ ಇಚ್ಛೆಯ ಅಥವಾ ಪೌಲನ ವಿಷಯದಲ್ಲಿ ದೇವರು ಹಸ್ತಕ್ಷೇಪ ಮಾಡಲಿಲ್ಲ ಹಾಗೂ ಕರ್ತನು ದಮಸ್ಕದ ಹಾದಿಯಲ್ಲಿ ಅವನನ್ನು ಗದರಿಸುವಾಗಲೂ ಆತನ ಇಚ್ಛೆಯ ಅಥವಾ ಸ್ವಭಾವ ಸಂಬಂಧವಾದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದೆ ಆತನಲ್ಲಿರುವ ಅಂಧಕಾರ ಅಜ್ಞಾನಗಳನ್ನು ಹೋಗಲಾಡಿಸಿ ತನ್ನ ನಿಜವಾದ ಇಚ್ಛಾಶಕ್ತಿಯು ಕಾರ್ಯಪ್ರವೃತ್ತವಾಗುವಂತೆ ಅನುವು ಮಾಡಿದನು ಹೀಗೆಯೇ ಕಾಲಾನುಕಾಲದಲ್ಲಿ ದೇವ ಜನರಲ್ಲಿ ಇತರರಿಗೂ ತಮ್ಮ ಬಾಲ್ಯ ಆ ಬಾಲ್ಯ ಆರಂಭದಿಂದಲೂ ದೇವರು ಮುಂದಾಗಿ ಮಾಡಿದ ಏರ್ಪಾಟುಗಳ ಪ್ರಕಾರ ಅವರಿಗೆ ಮಾರ್ಗದರ್ಶನ ನೀಡಿ ಅವರ ಚಿತ್ತದಲ್ಲಿ ತನ್ನ ಹಸ್ತಕ್ಷೇಪವಿಲ್ಲದೆಯೇ ಅವರ ಜೀವಾನುಭವ ಜೀವಿತಾನುಭವಗಳನ್ನು ರೂಪಿಸಿ ತನ್ನ ಉದ್ದೇಶಗಳನ್ನು ನೆರವೇರಿಸುವ ವಿಶೇಷ ಸಾಧನಗಳಾಗುವಂತೆ ಮಾಡಿರುವನೆಂಬುವುದರಲ್ಲಿ ಸಂದೇಹವಿಲ್ಲ ಯೋಹಾನನ ಬಾಲ್ಯದಿಂದ ಪ್ರಾಯಸ್ಥನಾಗುವವರೆಗಿನ ಆತನ ಜೀವಿತದ ವಿಷಯದಲ್ಲಿ ದಾಖಲೆಗಳಲ್ಲಿ ಲಿಖಿತವಾದ ಕೇವಲ ಈ ಮುಂದಿನದನ್ನು ಬಿಟ್ಟರೆ ಬೇರೆ ಯಾವುದೂ ನಮಗೆ ತಿಳಿದು ಬಂದಿಲ್ಲ ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದನು ಇದು ಮರಳುಗಾಡಾಗಿರದೆ ಹೆಚ್ಚು ಸೂಕ್ತವಾದುದೆಂದರೆ ಇದು ಕೃಷಿ ಮಾಡದ ಬೀಳುಭೂಮಿ ಪ್ರದೇಶ ಬಹುಶಃ ತನ್ನ ಜನನದ ಸಮಯದಲ್ಲಿ ತನ್ನ ತಂದೆ ತಾಯಿಗಳು ವಾಸವಾಗಿದ್ದ ಬೆಟ್ಟ ಪ್ರದೇಶ ಆಗಿದ್ದಿರಬಹುದು ಯೋಹಾನನನ್ನು ತನ್ನ ಕಾರ್ಯಗಳಿಗೆ ತರಬೇತುಗೊಳಿಸುವ ದೇವರ ಮುನ್ನೇರ್ಪಾಟಿನ ಅಂಗವಾಗಿ ಆತನ ತಂದೆ ತಾಯಿಗಳ ಜೀವಿತದ ಸಂಗತಿಗಳನ್ನು ಕ್ರಮಕ್ಕೆ ತಂದಿರಲು ಇಲ್ಲಿ ಸಾಧ್ಯ ಹೀಗೆ ಅವರ ಈ ಸನ್ ಸನ್ನಿವೇಶಕ್ಕೆ ಅನಿರ್ವಾರ್ಯವಾಗುವಂತೆ ಇತರರೊಂದಿಗೆ ಅಲ್ಪವಾಗಿ ಹೊಕ್ಕು ಬಳಕೆ ಮಾಡಲು ಮಾಡ ಸಲುವಾಗಿ ಅಂತಹ ಅರಣ್ಯ ಪ್ರದೇಶದ ಮನೆಯಲ್ಲಿ ವಾಸಿಸುವಂತೆ ಸಾಧ್ಯವಾಗಿ ಅಲ್ಲಿ ಯೋಹಾನನು ಒಬ್ಬ ಅರಣ್ಯವಾಸಿಯಾಗಿ ದೇವರ ಉದ್ದೇಶಿತ ಕಾರ್ಯಗಳಿಗೆ ಸೂಕ್ತವಾದ ಅನುಭವಗಳನ್ನು ಹೊಂದಿ ಅದಕ್ಕೆ ಅತಿ ಯೋಗ್ಯನಾಗುವ ಸಂಭವವಿರುವುದನ್ನು ದೇವರು ಕಂಡನು ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬ ಆತನ ಈ ವಿಶೇಷವಾದ ವಾಗ್ದಾನವು ಕ್ರಿಸ್ತನಲ್ಲಿರುವ ಎಲ್ಲರಿಗೂ ಅನ್ವಯವಾಗುವುದೆಂಬುದನ್ನು ಸ್ಮರಿಸುವವರಾಗಿ ಕ್ರೈಸ್ತರೆಲ್ಲರೂ ಪರಲೋಕದ ತಂದೆಯ ನಡ ನಡೆಸುವಿಕೆಯಲ್ಲಿ ಭರವಸೆ ಬಿಡುವುದನ್ನು ಕಲಿಯಬೇಕು ಹೀಗೆ ಅವರು ದೇವರ ಮುನ್ನೇರ್ಪಾಟಿನಲ್ಲಿ ತಮ್ಮ ಪಾಲಿಗೆ ಬಂದಿರುವಗಳಲ್ಲಿ ತೃಪ್ತರಾಗಿ ಸೋಮಾರಿಗಳಾಗದೆ ಚಡಪಡಿಸದೆ ಸಿಡುಕದೆ ಅತೃಪ್ತರಾಗದೆ ದೇವರ ಮತ್ತು ಆತನ ಮುನ್ನೇರ್ಪಾಟುಗಳ ವಿಷಯದಲ್ಲಿ ದೂರುವವರಾಗಿರದೆ ತಮ್ಮ ಕೈಗೆ ಸಿಕ್ಕಿದ ಕೆಲಸಗಳನ್ನು ಮಾಡುವುದರಲ್ಲಿ ತೃಪ್ತರಾಗಿ ದೇವರಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು ಎಂಬ ಅರ್ ಎಂಬಂತವರಾಗಬೇಕು ದೇವರು ನಮ್ಮನ್ನು ವೈಯಕ್ತಿಕವಾಗಿ ಕೆಲವು ವಿಶೇ ವಿಶೇಷ ಸೇವಾ ಕಾರ್ಯಗಳಿಗೆ ಯೋಗ್ಯರಾಗುವುದಕ್ಕಾಗಿ ಸಿದ್ಧ ಮಾಡುತ್ತಿರಬಹುದು ಅಲ್ಲದೆ ನಮಗೆ ಬರಮಾಡುವ ಜೀವಿತ ಅನುಭವಗಳು ಮಾತ್ರ ನಮ್ಮನ್ನು ಕೇವಲ ಈ ಸೇವಾ ಕಾರ್ಯಗಳಿಗೆ ಸಿದ್ಧರನ್ನಾಗಿ ಮಾಡುವುದು ನಿಜವಾಗಿಯೂ ದೇವರ ವಾಕ್ಯದಿಂದ ನಮಗೆ ತಿಳಿದು ಬರಲಿರುವುದು ದೇವರು ತಾನು ಆದುಕೊಂಡ ಜನರನ್ನು ಪ್ರಿಯ ವಿಮೋಚಕನೊಂದಿಗೆ ಆತನ ಸಾವಿರ ವರ್ಷದ ಮಹಿಮೆಯ ರಾಜ್ಯದಲ್ಲಿ ಸಹಭಾಧ್ಯರಾಗಲು ಅವರ ಜೀವಿತಗಳನ್ನು ರೂಪಿಸುತ್ತಿರುವುದು ನಮ್ಮಲ್ಲಿರುವ ಅಪರಿಪೂರ್ಣತೆಯ ನಿಮಿತ್ತ ನಾವು ಬೆಳಕಿನ ರಾಜ್ಯದಲ್ಲಿ ದೇವಜನರ ಬಾಧ್ಯತೆಯಲ್ಲಿ ಪಾಲು ಹೊಂದಲು ಯೋಗ್ಯರಾಗಿ ಒಂದು ಆಕಾರಕ್ಕೆ ಬಂದು ರೂಪುಗೊಳ್ಳಲು ನಮ್ಮ ನಮಗೆ ಅಧಿಕವಾದ ಕೆತ್ತನೆಯ ಮತ್ತು ನವಿರು ಮಾಡುವ ಸಂಗತಿಗಳ ಅಗತ್ಯವಿರುವುದನ್ನು ನಾವು ಚೆನ್ನಾಗಿ ಮನಗಂಡವರಾಗಿರಬಹುದು ನಾವು ಇನ್ನೂ ನೆನೆಯಲಿರುವುದೆಂದರೆ ನಮ್ಮಲ್ಲಿರುವ ಲೋಪದೋಷಗಳ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ನಾವು ಅಸಮರ್ಥರು ಆದುದರಿಂದ ನಮಗೆ ಅಗತ್ಯವಿರುವ ಅತಿ ಪ್ರಯೋಜನಕಾರಿಯಾದ ಜೀವಿತಾನುಭವಗಳ ವಿಷಯದಲ್ಲಿಯೂ ತೀರ್ಮಾನಕ್ಕೆ ಬರಲು ಅಸಮರ್ಥರು ಕೆಲವು ವೇಳೆ ಇತರರು ನಮ್ಮನ್ನು ನೋಡುವ ರೀತಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳಲು ನಮಗೆ ಕಷ್ಟವಾಗುವುದು ದೇವರ ದೃಷ್ಟಿಯಲ್ಲಿ ಕಂಡುಬರುವಂತೆ ನಮ್ಮನ್ನು ನಾವು ನೋಡಿಕೊಳ್ಳುವುದು ಇನ್ನು ಹೆಚ್ಚು ಕಷ್ಟವೆನ್ನುವುದರಲ್ಲಿ ಸಂದೇಹವಿಲ್ಲ ಇಲ್ಲಿ ದೇವರಲ್ಲಿರುವ ನಮ್ಮ ನಂಬಿಕೆಯು ಎದ್ದು ಕಾಣುತ್ತದೆ ಲೋಕವನ್ನು ಜಯಿಸುವುದು ನಮ್ಮ ನಂಬಿಕೆಯೇ ಯೋಹಾನನು ಇಸ್ರಾಯೇಲರಿಗೆ ತನ್ನನ್ನು ತೋರಿಸಿಕೊಳ್ಳುವ ಅಥವಾ ಪರಿಚಯ ಮಾಡಿಕೊಳ್ಳುವ ಸಮಯವು ನಿಸ್ಸಂದೇಹವಾಗಿ ಆತನು ಧರ್ಮಶಾಸ್ತ್ರ ವಿಧಿಗಳ ಅನುಸಾರ ಅಗತ್ಯವಾದ ಮೂವತ್ತು ವರ್ಷ ವಯಸ್ಸಿಗೆ ತಲುಪಿದ ಸಮಯವಾಗಿತ್ತು ಆಗ ಆತನಿಗೆ ದೇವರಿಂದ ವಾಕ್ಯ ಉಂಟಾಗಿ ತನ್ನ ಸೇವಾ ಕಾರ್ಯವನ್ನು ಆರಂಭಿಸುವಂತಾಯಿತು ಇಲ್ಲಿ ವ್ಯಕ್ತವಾಗಿರುವುದರಲ್ಲಿ ಈ ಸುವಾರ್ತಾ ಯುಗದಲ್ಲಿ ನಮಗಿರುವಂತೆಯೇ ಯೋಹಾನನಿಗೂ ಇದೇ ಮಹತ್ವವೆಂದುದಾಗಿ ನಾವು ಆಲೋಚಿಸಬಾರದು ಒಬ್ಬ ಪ್ರವಾದಿಗಾಗುವಂತೆ ಯೋಹಾನನಿಗೆ ದೇವರ ವಾಕ್ಯ ಉಂಟಾಯಿತು ಯಾಕೆಂದರೆ ನಮ್ಮ ಕರ್ತನು ಅವನ ವಿಷಯದಲ್ಲಿ ಪ್ರಕಟ ಮಾಡಿ ಹೇಳಿರುವುದು ಪ್ರವಾದಿಗಳಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ಹೆಚ್ಚಿನವನು ಇನ್ನೂ ಎದ್ದಿಲ್ಲ ತನ್ನ ಸೇವಾ ಕಾರ್ಯವನ್ನು ಪ್ರಾರಂಭಿಸುವ ಸಮಯ ಬಂದಿರುವುದಾಗಿ ದೇವರು ಯೋಹಾನನಿಗೆ ಸ್ಪಷ್ಟಪಡಿಸಿದನು ಅದನ್ನು ಕೇವಲ ಒಂದು ಅಭಿಪ್ರಾಯವಾಗಿ ಅಥವಾ ಊಹಿಸಿ ತಿಳಿದುಕೊಳ್ಳುವಂತೆ ಮಾಡದೆ ಪ್ರವಾದಿಗಳೆಲ್ಲರ ವಿಷಯದಲ್ಲಿದ್ದಂತೆ ಅದನ್ನು ಖಚಿತವಾದ ರೀತಿಯಲ್ಲಿ ದೇವರು ಅವನಿಗೆ ತಿಳಿಯಪಡಿಸಿದನು ತನಗೆ ಕೊಟ್ಟ ಕಾರ್ಯಭಾರಕ್ಕೆ ಅನುಸಾರವಾಗಿ ಅವನು ಯೋರ್ಧನ್ ನದಿಯ ಸುತ್ತಲಿರುವ ಜನ ನಿಬಿಡ ಪ್ರದೇಶಗಳಿಗೆ ಹೋಗಿ ಜನರನ್ನು ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದುವಂತೆ ಉಪದೇಶ ಮಾಡಿ ತನ್ನ ಮಾನಸಾಂತರ ಹೊಂದಿದವರಿಗೆ ದೀಕ್ಷಾ ಸ್ನಾನ ಕೊಡುತ್ತಿದ್ದನು ಈ ಕಾರಣಕ್ಕಾಗಿ ಯೋಹಾನನು ಹೊಳೆಯ ವಿಶಾಲ ಇಲ್ಲವೇ ಆಳವಾದ ಸ್ಥಳವನ್ನು ಆರಿಸಿಕೊಂಡನು ದುಷ್ಟಾಂತವಾಗಿ ಆತನು ಸಾಲೇಮಿಗೆ ಹತ್ತಿರವಿರುವ ಐನೋನ್ ಎಂಬ ಸ್ಥಳಕ್ಕೆ ಹೋದನು ಯಾಕೆಂದರೆ ಅಲ್ಲಿ ಹೆಚ್ಚು ನೀರು ಇತ್ತು ಅಲ್ಲಿ ಮುಳುಗಿಸಿ ಸ್ನಾನ ಮಾಡುವಷ್ಟು ವಿಶಾಲ ಸ್ಥಳವಿತ್ತು